ಇನ್ನೊಂದು ಈ ನಮ್ಮ ಬಿ ಎಸ್ ಅನದಿ ಅಂತ ಒಬ್ಬರಿದ್ದಾರೆ. ಬಿ ಎಸ್ ಅನದಿಯವರು ಆಕಾಶವಾಣಿಯಲ್ಲಿ ಇದ್ದವರು, ಬಹಳ ಪ್ರಸಿದ್ಧನಾದ ಕವಿ ಈತ. ಹಾಡುಗಳಿಗೆ ತುಂಬಾ ಚೆನ್ನಾಗಿರುತ್ತೆ ಪದ್ಯಗಳು. ಹಾಗೆ ವಿಚಾರಜೀವಿ ನನ್ನ ಸ್ನೇಹಿತರವರು ಇಲ್ಲಿ ಈ ನಗರದೊಂದು ಗರಾಜಿನಲ್ಲಿ ನಡೆವ ಕೋಚಿಂಗ್ ಕ್ಲಾಸಿನಲ್ಲಿ ಹೇಳಿಕೊಡುತ್ತಾರೆ. ಬನ್ನಿ ಮಹಾರಾಯರೇ, ಬನ್ನಿ ಹೇಳಿಕೊಡುತ್ತಾರೆ. ಇಲ್ಲಿ ನೋಡಿ ಬೋಧನೆ, ಇಲ್ಲಿ ಬನ್ನಿ 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 ಅಡ್ವರ್ಟೈಸ್ಮೆಂಟ್ ಇದು. ಈ ನಗರದಲ್ಲಿ ಒಂದು ಗರಾಜಿನಲ್ಲಿ ಕಾರ್ ಗ್ಯಾರೇಜ್ನಲ್ಲಿ ನಡೆವ ಕೋಚಿಂಗ್ ಕ್ಲಾಸಿನಲ್ಲಿ ಹೇಳಿಕೊಡುತ್ತಾರೆ. ಬನ್ನಿ ಮಹಾರಾಯರೇ, ಬನ್ನಿ ಹೇಳಿಕೊಡುತ್ತಾರೆ. ಅಂದ್ರೆ ನಗರಗಳಲ್ಲಿ ಏನ್ ಪಾಠ ಮಾಡ್ತಾರೆ, ಕೋಲಿಮಠ ಇರುತ್ತೆ ಅಲ್ಲಿ, ಅವ್ರು ಕಲ್ಸ್ಕೊಡ್ತೀವಿ ಕಲ್ಸ್ಕೊಡ್ತೀವಿ ಅಂತ ಅಲ್ಲ ಅಡ್ವರ್ಟೈಸ್ಮೆಂಟ್. ಏನು ಅಂದ್ರೆ, ಜನ ನಿಬಿಡ ನಗರದಲ್ಲಿ ಬೆಳೆದ ನಾಗರಿಕತೆಯ ಜಂಬ ಕೊಚ್ಚುವುದಕ್ಕೆ ತಾವು ಹೇಳಿದ ವಿಷಯ ಒಪ್ಪಿಕೊಳ್ಳದಿರುವ ಮೇಲೇರಿ ನಾಯಿ ಅಂತ ಕಚ್ಚುವುದಕ್ಕೆ. ಅಂದ್ರೆ ನೀವು ಯಾವ ಪ್ರದೇಶಕ್ಕೆ ಹೋಗ್ತಿರ್ಬೇಕು ಹೋಗುತ್ತೆ. ನೀನು ದುಷ್ಟ ಸಹವಾಸ ಮಾಡಿದ್ರೆ ಕೆಟ್ಟದ್ ಕಲ್ತ್ಕೊಳ್ತೀಯ. ನಗರ ದುಷ್ಟ ಸಹವಾಸ ಮಾಡಿದಾಗ ಏನ ಲೆಕ್ಕ? ಏನ್ ಹೇಳ್ತಾರೆ ಇಲ್ಲಿ? ತಾವು ಹೇಳಿದ ವಿಷಯ ಒಪ್ಪಿಕೊಳ್ಳದಿದ್ರೆ ಅವರ ಮೇಲೇರಬೇಕು. ಯಾವಂದ್ರೆ ನಿಮ್ಗೆ ವಿರೋಧಿಸಿದ್ರೆ ಅವನ್ ಮುಗಿಸ್ಬಿಡೋದು ಅವನ್ನ ಅಲ್ಪ. ವಿರೋಧ ಯಾಕೆ ಅಂತ ಕೇಳಿಬಿಟ್ಟು ಅದನ್ನ ನಗರದ ಜನ ಬಹಳ ಹೊರಟರು. ಅವ್ರು ಹೇಳ್ಕೊಡ್ತಾರೆ, ತುಂಬಾ ಹೊರಟಾಗಿರಿ, ಬೆಳೆದ ನಾಗರಿಕತೆಯ ಜಂಬ ಕೊಚ್ಚುವುದಕ್ಕೆ. ಹೌದು, ನಾಗರಿಕತೆ ಬೆಳೆದಿದೆ, ಸಿವಿಲೈಸ್, ನಾನು ಸಿಟಿಲಿ ಇದ್ದೀನಿ ಅಂತ ಹೇಳ್ಕೊಳ್ಬಿಡ್ರಿ. ತಾವು ಹೇಳಿದ ವಿಷಯ ಮೇಲೇರಿ ಅಂದ್ರೆ ತಮ್ಗೆ ಯಾರು ಒಪ್ಪಿಗೆ ಆಗಲ್ವೋ, ಯಾರ ಅಭಿಪ್ರಾಯ ತಮಗೆ ಒಪ್ಪಿಗೆ ಆಗಲ್ವೋ ಅವ್ರನ್ನ ದ್ವೇಷಿಗಳು ಅಂತ ಕರೆಯೋದನ್ನ ಅಭ್ಯಾಸ ಮಾಡ್ಕೊಡ್ತೆ. ತಿಳ್ಕೊಳ್ಳಿ, ನಮ್ಗೆ ಹೇಳೋದಿಲ್ಲ ಅಂದ್ರೆ ಅವನು ಒಂದ್ ವೇಳೆ ನಿನ್ಕಂಡ್ರೆ ಆಗದೆ ಇರ್ಬೋದು, ಆದ್ರೆ ಅವನ ವಿಚಾರ ಚೆನ್ನಾಗಿರ್ಬೋದು. ಕೇಳು, ಅವನು ಕೇಳಿ ಏನಪ್ಪ ಅಭಿಪ್ರಾಯ ಅಂತ ಕೇಳು, ಆಮೇಲೆ ಯೋಚನೆ ಮಾಡು. ಆಗಲ್ಲ, ಅವ್ನು ನನ್ನ ವಿರುದ್ಧ ಮಾತಾಡ್ತಾನ ಅಂತ ಹೇಳ್ಬೇಡ. ಒಪ್ಪಿಕೊಳ್ಳದಿರುವವರ ಮೇಲೇರಿ ನಗರ ಹೇಳ್ಕೊಡಿದೀವಿ ಅಂತ ಯಾರು ನಿಮ್ಮನ್ನ ಒಪ್ಪಲ್ವೋ ಅವ್ರನ್ನ ಒಪ್ಸಕ್ ಹೋಗ್ಬೇಡಿ. ಮೇಲೇರಿ ದಬಾಯಿಸಿ, ನಾಯಿ ಅಂತ ಕಚ್ಚುವುದಕ್ಕೆ. ನಾಯಿಗಳು ಬೊಗಳೋದು ಮಾತ್ರ ಅಲ್ಲ, ಕಚ್ಚುತ್ತವಲ್ಲ, ಹಾಗೆ ನಾಯಿ ಅಂತ ಕಚ್ಚುವುದಕ್ಕೆ ಅಭ್ಯಾಸ ಮಾಡಿ. ಹಾವಿನಂತೆ ಹೆಡೆ ಬಿಚ್ಚುವುದಕ್ಕೆ ಕಲ್ತ್ಕೊಳ್ಳಿ. ಹಾವು ಹೆಡೆ ಬಿಚ್ಚೋದಂದ್ರೆ ಬಡಿಯಕ್ ಸಿದ್ಧವಾಗಿರುತ್ತೆ ಅಂತ ಅರ್ಥ. ಚೇಳಿನಂತೆ ಕೊಂಡಿ ಚುಚ್ಚುವುದಕ್ಕೆ ಹೇಳಿಕೊಡುತ್ತಾರೆ, ಬನ್ನಿ. ಅಷ್ಟೇ, ನಗರಗಳಲ್ಲಿ ಹೇಳ್ಕೊಡ್ದೇನು ಗೊತ್ತೇನಪ್ಪ, ಸಿಟಿ ಲೈಫ್ ಇದು. ಇಲ್ಲಿ ಹೇಗಿರ್ಬೇಕು ನಿಮ್ ಕಂಡ್ರೆ ಆಗಲ್ವಾ? ಅವ್ರನ್ನ ಮುಗಿಸಿ, ಆಮೇಲೆ ತುಂಬಾ ಸಿಟ್ಟು ಬಂದ್ರೆ ಕಚ್ಚಿ, ನಾಯಿ ಹಾಕಚ್ಚಿ, ಹಾವಿನಂತೆ ಹೆಡೆ ಬಿಚ್ಚಿ, ಚೇಳಿ ಅಂತ ಕೊಂಡಿ ಹಾಕಿ ಚುಚ್ಚಿ. ಅಷ್ಟು ಹೇಳ್ಕೊಡ್ತಾರೆ. ಅಂದ್ರೆ ನಮ್ಮ ಕಲಿಕೆಯ ತಾಣಗಳು ಪವಿತ್ರವಾಗಿರ್ಬೇಕು, ಶಾಲೆ ಮಠಗಳಿದ್ದಂಗಿರ್ಬೇಕು. ಪಾಠ ಹೇಳ್ಕೊಡ್ತಾರೆ ಗುರುಗಳು, ಹೇಗ್ ನಡ್ಕೋಬೇಕು ಅಂತ ಹೇಳ್ಕೊಡ್ತಾರೆ. ಸಿಟಿನಲ್ಲಿ ಏನ್ ಹೇಳ್ಕೊಡ್ತಾರೆ ಅಂತಂದ್ರೆ, ಕೆಲವು ಸ್ಥಾನಗಳಿವೆ ಅಲ್ಲಿ ಹೋದ್ರೆ ನೀವು ಚೂರಿ ಹಾಕೋದು ಕತ್ತಿ, ಅದಕ್ಕೆ ಚಾಕು ಚೂರಿ ಸಂಸ್ಕೃತಿ ಅಂತ ಅದನ್ನ ಕರೀತಾರೆ. ನಮ್ಮ ರಾಜಕೀಯ ಸಂಸ್ಕೃತಿಯನ್ನ ಚಾಕು ಚೋರಿ ಸಂಸ್ಕೃತಿಯಲ್ಲೇ ಕರೀತಾರೆ. ಜನ ಇರ್ತಾರೆ, ಅವ್ರು ಆಗಲ್ಲ ಅಂದ್ರೆ ಬೆಂಕಿ ಹಾಕಿ ಅವ್ನ ಮನೆಗೆ, ಸುತ್ತಕೊಳ್ಳಿ, ಮುಚ್ಕೊಳ್ಳಿ, ಎಲ್ಲ ಮಾಡಿ ಮುಗಿಸ್ಬಿಡಿ. ಇಲ್ಲ ಅನಿಸ್ಬಿಡಿ, ಹುಟ್ಲಿಲ್ಲ ಅನಿಸ್ಬಿಡ್ತೀನಿ ಅಂತ ಒಂದು ಮಾತು ಹೇಳ್ತಾರಲ್ಲ, ಏನ್ ಹುಟ್ಲಿಲ್ಲ ಅಂತಂದ್ರೆ? ಅಲ್ಲ, ಸಾಯಿಸ್ತೀನಿ ಅಂದ್ರೆ ಕೊಂದಾಕ್ತೀನಿ ಅಂತ ಅರ್ಥ. ಹುಟ್ಲಿಲ್ಲ ಅನಿಸ್ಬಿಡ್ತೀನಿ ಅಂದ್ರೆ ಅರ್ಥ ಆಗ್ಬೇಕು ನಿಮ್ಗೆ. ಹುಟ್ಲಿಲ್ಲ ಅನಿಸ್ಬಿಡ್ತೀನಿ ಅಂತಂದ್ರೆ ನೀನು ರಿಜಿಸ್ಟರ್ ಅಲ್ಲಿ ಇದೀಯಾ, ನಿನ್ ಹೆಸರು ಅಲ್ಲಿ ಬಂದಿದೆ, ಇಷ್ಟನೇ ಕ್ಲಾಸ್ ಓದಿದೀಯಾ, ಬಿ ಎ ಮಾಡಿದೀಯಾ, ಎಂ ಎ ಮಾಡಿ, ಏನೇನು ಅನ್ಸ್ಬಾರ್ದು, ಎಲ್ಲ ಕಿತ್ತಾಕ್ಬಿಡು. ದಾಖಲೆಯ ಸಮೇತ ಕಿತ್ತಾಕ್ಬಿಡ್ತೀನಿ ಅಂತ. ಯಾರು ಜ್ಞಾಪಕ ಬರ್ದು, ಇಂಥವ್ರ ಮಗ ಅಂತ ಜ್ಞಾಪಕ ಬರ್ದು, ಇಂಥ ಊರ್ನ ಅನ್ನೋ ಜ್ಞಾಪಕ ಬರ್ದು, ಏನು ಹೇಳ್ಬಾರ್ದು. ಇದು ಎಂತ ಭಯಂಕರವಾದ ಶಿಕ್ಷೆ ಇದು. ಅದರಿಂದ ಹೇಳಿಕೊಡುತ್ತಾರೆ ಹೇಳಿಕೊಡುತ್ತಾರೆ ಅನ್ನೋದನ್ನ ವ್ಯಂಗ್ಯ ಎಷ್ಟು ಅರ್ಧದಲ್ಲಿ ಹೇಳ್ತಾರೆ ಅವ್ರು. ಅಂದ್ರೆ ಸ್ವಾಮಿ, ಹಳ್ಳಿಗಳಲ್ಲಿ ನಮ್ಗೆ ಹೇಳ್ಕೊಡೋದು ಒಬ್ರಿಗೊಬ್ರು ಚೆನ್ನಾಗಿ ಬಾಳಿ ಬದುಕಿ, ನೂರು ಕಾಲ ಬಾಳಪ್ಪ, ಯಾವ ತಾಯಿಗೆ ನಮಸ್ಕಾರ ಮಾಡೋದು ಕೂಡ ಅವಳು 100 ವರ್ಷ ಬದುಕಪ್ಪ ಅಂತ ಹೇಳ್ತಾಳೆ. ಯಾರು ಏನಂತ ನೋಡೋದಿಲ್ಲ ಅವಳು, ಅವಳು ಬಾಯಲ್ಲಿ ಒಳ್ಳೆ ಮಾತೆ ಬರಬೇಕು. ಇವ್ರ ಬಾಯಿಗೆ ಬರೋದು ಒಪ್ಕೊಳ್ಳದೆ ಇದ್ರೆ ಅವ್ರ ತಲೆ ಮೇಲೆ ಹತ್ತಿ ಬಡೀರಿ, ನಾಯಿ ಹಾಗೆ ಕಚ್ಚಿ, ಹಾವಿನ ಹಾಗೆ ಹೆಡೆ ಬಿಚ್ಚಿ, ಚೇಳಿನ ಹಾಗೆ ಚುಚ್ಚಿ. ಇದನ್ನು ಹಾವು ಚೇಳು ನಾಯಿ ಈ ಪ್ರಾಣಿಗಳೇ ಆದರ್ಶವೇ ನಮಗೆ. ಅಂದ್ರೆ ತತ್ವವಾದಿಗಳಲ್ಲ ನೀವೆಲ್ಲ, ಸಮಯವಾದಿಗಳು, ಪ್ರಸಂಗವಾದಿಗಳು. ನಿಮ್ಗೆ ನಿಮಿಷ ಗಿಡ್ಕೊಂಡಾಗ ಬರ್ಬೇಕು ಅಷ್ಟೇ. ಅವರು ಆಡಿದಕ್ಕೆಲ್ಲ ಸೈ ಎನ್ನುವ ವಿಚಾರ ಹೇಳ್ಕೊಡ್ತಾರೆ. ಇನ್ನೊಂದು ಹೇಳ್ಕೊಡ್ತಾರೆ, ನಾನೇನ್ ಹೇಳ್ತೀನೋ ಅದನ್ನ ಒಪ್ಕೋಬೇಕು ನೀವೆಲ್ಲ ಅಂತ. ಮೊದ್ಲು ನೋಡಪ್ಪ, ನಾನು ಈಗ ಹೇಳ್ತೀನಿ ಹೋಗ್ಬೇಕು, ನೀನು ಯಾಕೆ ಏನು ಅಂತ ಕೇಳಬಾರ್ದು. ಇದು
ನಮಗೆ ಗುರುಗಳಲ್ಲಿ ಈಗ ಭಕ್ತಿ ಇರ್ಬೇಕಂತೆ, ಅವನ್ ದಾರಿ ತಪ್ಪಿಸಲ್ಲ ನನಗೆ ಅಂತ ಗೊತ್ತಿರುತ್ತೆ, ಆದ್ರಿಂದ ನಾನು ನಂಬು ಅಂತ ಹೇಳ್ತಾರೆ. ನಂಬು, ನಿನ್ನನ್ನೇ ನಂಬು, ಮಂತ್ರ ದೀಕ್ಷತೆಗೆ ಗುರಿ ತಪ್ಪದೆಂದು ಕೋಪ ಹೇಳಿದ್ರೆ ನಿನ್ನನ್ನೇ ನಂಬ್ಕೊ, ನಂಬಿಕೊಂಡು ಗುರು ತಪ್ಪಿದ್ರೆ ಅವನೇನು ಕೆಳಗೆ ಬರಕ್ ಆಗಲ್ಲ ನಿನಗೆ ಅವನು. ಅದರಿಂದ ಅವರ ಆಡಿದಕ್ಕೆಲ್ಲ ಸೈ ಎನ್ನುವ ವಿಚಾರ, ಅವ್ರಿಗೆ ಏನ್ ಹೇಳಿದ್ರೆ ರೈಟ್ ಅನ್ಬೇಕಂತ. ಎಸ್ ಮೆನ್ ಅಂತ ಕರೀತಾರೆ ಇದನ್ನ. ಎಸ್ ಮೆನ್ ಅಂದ್ರೆ ಏನ್ ಹೇಳಿದ್ರು ಆಯ್ತು, ಅಪ್ಪಣೆ, ಸಂತೋಷ, ಮಾಡ್ತೀನಿ. ತಥಾಸ್ತು ದೇವತೆಗಳು ಅಂತ ಇದನ್ನು ಅನುವಾದ ಮಾಡಿದ್ದಾರೆ ಎಸ್ ಮೆನ್ ಅನ್ನೋದಕ್ಕೆ ತಿಥಿ ಶರ್ಮ ಅವರು. ತಥಾಸ್ತು ದೇವತೆಗಳು, ಅವ್ರು ಏನ್ ಹೇಳಿದ್ರೆ ಆಯ್ತು ಆಯ್ತು ಅಂತಾರಲ್ಲ. ವಾದಿಗಳಿಗೆ ಉತ್ತೇಜನದ ತುರಾಯಿ ಹಚ್ಚುವುದಕ್ಕೂ ಹೇಳಿಕೊಡುತ್ತಾರೆ, ಹೋರಾಡಿದಂತೆ ಕೇಳಬೇಕು. ವಾದಿಗಳಿಗೆ ಎದುರು ಒದಿಸ್ತಾರಲ್ಲ, ಅವ್ರಿಗೆ ಉತ್ತೇಜನ ತುರಾಯಿ ಹಚ್ಚಬೇಕು, ಹೇಳ್ಕೊಡ್ತಾರೆ ಅಂದ್ರೆ ಮೆಲ್ಲಿಗೆ ಮೋಸ ಮಾಡ್ತಾರೆ ಅಂತ ಹೇಳಿ ಅದ್ರೂ ಹೇಳ್ಕೊಡ್ಬೇಕು. ಬೇಕಾದ್ರೆ ನಿಮ್ಮ ಮೇಲೆಯೇ ಪ್ರಯೋಗ ಮಾಡಿ ತೋರಿಸುತ್ತಾರೆ, ಗೊತ್ತಾಗುತ್ತೆ ನಿಮ್ಗೆ, ನಂಬಿಸಿ ಕೈ ಕೊಡೋದು ಅಂತ ಹೇಳಿ. ಇದು ಕನ್ನಡದಲ್ಲಿ ಒಂದು ಜೋಕ್ ಇದೆ. ಏನಂದ್ರೆ ಒಬ್ಬ ಕೇಳ್ತಾನೆ, ಪಾಪ ಏನಯ್ಯ ಅಷ್ಟು ನಂಬ್ಕೊಂಡಿದ್ನಲ್ಲ ನೀನನ್ನ, ಹೀಗ್ ಮಾಡ್ಬೋದಾ ನೀನು? ಪಾಪ ಬಂದ್ ಪ್ರಾಮಾಣಿಕ ಕೇಳ್ತಾನಲ್ಲಪ್ಪ, ನಿನಗೆ ಅಷ್ಟು ನಂಬಿಕೆ ಕೊಟ್ಟಿದ್ದೆ, ನಿನ್ ಕೈಗೆ ದುಡ್ಡು ಕೊಡ್ತಾ ಇದ್ದೆ, ಹೇಳಿದ್ದಲ್ಲ ಮಾಡ್ತಾ ಇದ್ದೆ, ಇಂಥದ್ದು ನಿನ್ನ ಮೋಸ ಬಿಡ್ಬೋದಾ ನನಗೆ ಹೇಳು? ಪಾಪ ಅವ್ನು ಸುಮ್ಮನೆ ಇರ್ತಾನೆ, ಇಲ್ಲ ಹೇಳಪ್ಪ ನೀನ್, ನಿನ್ಗೆ ಏನನ್ಸುತ್ತೆ ಹೇಳು, ಇಷ್ಟು ನಂಬಿದ ನನ್ನ, ನೀನು ಹೀಗೆ ಮೋಸ ಮಾಡ್ಬೋದೆ? ಅವನು ಹೇಳ್ತಾನೆ, ಸರಿ ಸರ್, ನಾನು ನಿಮಗಲ್ದೆ ಇನ್ ಯಾರಿಗ್ ನಂಬದವ್ರಿಗೆ ಮೋಸ ಮಾಡದೇ ಇದ್ರೆ ಬೇರೆಯವ್ರಿಗೆ ಯಾರಿಗ್ ಮಾಡಕ್ಕಾಗತ್ತೆ? ನಂಬದೇ ಇದ್ದವ್ರಿಗೆ ಮಾಡಕ್ಕಾಗತ್ತಾ? ಅವನೇ ಪ್ರಶ್ನೆ ಕೇಳ್ತಾನೆ, ಅಲ್ಲ ಸ್ವಾಮಿ ನೀವು ನಿಮ್ ನಂಬಿದ್ರಿ, ಅದಕ್ಕೋಸ್ಕರ ಮಾಡಿದೆ ನಾನು, ನೀವು ಆಗ್ಲೇ ಗೆಟ್ ಔಟ್ ಆಗಿದ್ರೆ ಹೊರಟೋಗ್ತಿದ್ದೆ ನಾನು, ಬರ್ತಾನೆ ಇರ್ಲಿಲ್ಲ. ನಂಬಿದವರಿಗೆ ಮೋಸ ಮಾಡು ಹೇಳ್ತದಲ್ಲ ಜಗತ್ತು, ನಂಬದೇ ಇದ್ದವ್ರು ತಂಟೆಗೆ ಹೋಗ್ಬೇಡ, ಯಾಕೆಂದ್ರೆ ಅವ್ರು ಸೇರ್ಸಲ್ಲ, ಹತ್ರನೇ ಸೇರ್ಸಲ್ಲ ಅವರು. ಮೋಸ ಮಾಡು ನಂಗೆ ಅಂತ ಬೇಡ್ತದ ಜಗತ್ತು. ರಾಜತಮ್ಮ ಹೇಳೋ ಮಾತಿದು, ಅವ್ರ ಅನುಭವ ಏನಂದ್ರೆ ಲೋಕ ನೀವು ಹೇಳ್ತದಂತೆ, ನಂಬದವ್ರಿಗೆ ಮೋಸ ಮಾಡು ಅಂತ ಹೇಳ್ತದೆ ಜಗತ್ತು. ಅಂದ್ರೆ ನಮ್ ಪ್ರಪಂಚದಲ್ಲಿ ಕಲಿಯಬೇಕಾದ ಎಷ್ಟಿದೆಯೋ ಅದು ಬಿಡಬೇಕಾದ್ದು, ವರ್ಜನೆ ಮಾಡಬೇಕಾದ್ದು ತುಂಬಾ ಇದೆ. ದುಷ್ಟರ ಸಹವಾಸ ಮಾಡ್ಲೇಬಾರ್ದು ಗೊತ್ತಾ, ಮಾಡಿದಾಗ ಇದೆಲ್ಲ ನಿಮ್ಗೆ ಹಿಂಸೆ ಬರುತ್ತೆ. ಬೇಕಾದ್ರೆ ನಿಮ್ಮ ಮೇಲೆಯೇ ಪ್ರಯೋಗ ಮಾಡಿ ತೋರಿಸುತ್ತಾರೆ, ಬನ್ನಿ ಪ್ರವೇಶ ಉಚಿತ ಎನ್ನುತ್ತಾರೆ. ಅಲ್ಲಿ ಬೋರ್ಡ್ ಹಾಕೊಂಡಿದ್ದಾರೆ, ಪ್ರವೇಶ ಉಚಿತ. ಕೆಟ್ಟ ಬುದ್ಧಿಯನ್ನು ಹೇಳ್ಕೊಡ್ಲಾಗತ್ತೆ, ದುಷ್ಟರನ್ನಾಗಿ ಮಾಡ್ಲಾಗತ್ತೆ, ನಿಮ್ಮ ಸ್ವಾರ್ಥವನ್ನು ಸಾಧಿಸ್ಕೊಡಿ ಅಂತ ಹೇಳಲಾಗತ್ತೆ. ನಿಮಗಿಂತ ಬೇರೆ ಯಾರು ಇಲ್ಲ, ಅದ ಮುನ್ನುಗ್ಗಿ, ಅದಕ್ಕೆ ಯಾವ ದಾರಿ ಏನ್ ಬೇಕಾದ್ರೂ ತುಡಿರಿ ಅಂತ ಯಾರು ಹೇಳ್ಕೊಡ್ತಾರೆ ಇದನ್ನ? ಸನದಿ ಬಿ ಎಸ್ ಸನದಿಯವರು, ಆಕಾಶವಾಣಿಯಲ್ಲಿ ಇದ್ದವರು, ದೊಡ್ಡ ಅಧಿಕಾರಿಯವರು, ಅವರು ಇದು ಹೇಳ್ತಾರೆ ನೋಡಿ, ಪ್ರಪಂಚ ನಮ್ಗೆ ಹೇಳ್ಕೊಡ್ತಾರಲ್ಲ ಅವರೆಲ್ಲ ಹಿತಕ್ಕೆ ಹೇಳ್ಕೊಡೋದು ತಿಳ್ಕೊಬೇಡಿ, ಎಲ್ಲರ ಮಕ್ಕಳು ಕೇಳ್ಬೇಡಿ, ನೀವು ಕೇಳಿ ನಂಬಬೇಕು ಅಂತೇನಿಲ್ಲ, ನಂಬಬೇಕು ಅಂತಿದ್ರೆ ನಂಬುವಂತದಾಗಿದ್ರೆ, ನಂಬಲು ಅರ್ಹವಾಗಿದ್ದರೆ ಮಾತ್ರ ನಂಬ್ಕೊಳ್ಳಿ ಅಷ್ಟೇ. ಇಲ್ಲ ಸುಮ್ಮನೆ ಹೇಳ್ಬಿಟ್ರು, ಪಕ್ಕದ ಮನೆಯವರನ್ನ ಹೇಳಿದ್ರು ಇವ್ರ ಮನೆ ಹೇಳಿದ್ರು ತಿಳ್ಕೊಳ್ಬೇಡಿ ಅದನ್ನ. ಇಲ್ಲಿ ದೇವಗಳಿವೆ ಭೂತಗಳಿವೆ ಅಂತ ಹಳ್ಳಿ ಜನ ಹಬ್ಬಿಸ್ತಾರಲ್ಲ ಕೆಲವರು, ಅದ್ರ ಬಗ್ಗೆ ನಿರಂಜನ ಒಂದು ಒಳ್ಳೆ ಕಥೆ ಬರೆದಿದ್ದಾರೆ. ಏನಂದ್ರೆ ಅವರಲ್ಲಿ ಏನೋ ಒಂದು ಬ್ಲಾಕ್ ಮಾರ್ಕೆಟ್ ಕೆಲಸ ಮಾಡ್ತಾ ಇರ್ತಾರಲ್ಲ, ಯಾರು ಬರ್ದಂಗೆ ನೋಡ್ಕೋಬೇಕು. ಅಲ್ಲಿಗೆ ಫ್ಯಾಕ್ಟ್ರಿ ಇರ್ತದೆ ಒಳಗಡೆ, ಅಲ್ಲಿ ಏನೋ ಗಾಜಾ ಕರ್ತಾರೆ ಮಾಡ್ತಾ ಇರ್ತಾರೆ, ಅಥವಾ ಏನೋ ಮಾಡಬಾರ್ದನ್ನ ಮಾಡ್ತಾ ಇರ್ತಾರೆ, ಕುಡಿತಾ ಇರ್ತಾರೆ ಇದಕ್ಕೆ. ಅದಕ್ಕೋಸ್ಕರ ಕಾಡು ಅದು, ಅಲ್ಲಿ ಆ ಭಾಗದಲ್ಲಿ ಏನ್ ಮಾಡ್ತಾರೆ, ಅಲ್ಲಿ ಹಾವಿದೆ ಅಂತ ಹೆಂಡಸ್ಬಿಡ್ತಾರೆ, ಅಥವಾ ದೆವ್ವ ಇದೆ ಅಂದ್ಬಿಡ್ತಾರೆ. ಹಳ್ಳಿಗಳಲ್ಲಿ ಅದು ಬಹಳ ದುರ್ವಾಗಿ ನೋಡ್ಕೊಂಡ್ಬಿಡ್ತಾರೆ, ಅಯ್ಯೋ ರಾತ್ರಿ ಬಂದು ಮಲಗ್ಬಿಟ್ರೆ ಮೆಟ್ಕೊಳತ್ತೆ ನಿಮಗೆ, ಅದರ್ಥ ರಾತ್ರಿ ಬರಬೇಡಿ ನೀವು ಇಲ್ಲಿ ಅಂತ, ಸಂಜೆ ಆದ್ಮೇಲೆ ಇಲ್ಲಿ ಬರಬೇಡಿ, ಇಲ್ಲಿ ಇರಬೇಡಿ. ನಿಜವಾದ ಸಂಗತಿ ಏನಂದ್ರೆ ಅವ್ರು ಮಾಡೋ ಕೆಲಸಗಳನ್ನ ನೋಡ್ಬೇಕಾಗತ್ತೆ, ನೀವು ಅದನ್ನ ನಂಬ್ಕೋಬೇಕಾಗತ್ತೆ. ದಯವಿಟ್ಟು ಬೇಡ ಅದು. ಅಂದ್ರೆ ನಮ್ಮ ಮಾತುಗಳಿಗೂ ಒಂದು ವಂಚನೆಯ ಬುದ್ಧಿ ಬರುತ್ತಲ್ಲ, ಬೆಣ್ಣೆಯಂತ ಮಾತುಗಳು ಆಡ್ತೀವಿ, ಆದ್ರೆ ಪಕ್ಕದ ತಿಳಿದಿರ್ತೀವಿ. ಲೋಕದ ಒಂದು ವಿಚಾರ ಅದು. ಹೇಳಿಕೊಡ್ತಾರೆ ಅಂದ್ರೆ ಇದೆಲ್ಲ ನಿಮ್ಗೆ ಹೇಳ್ಕೊಡ್ಬಾರ್ದು ಅಂತ ಹೇಳ್ಬೇಕು ನ್ಯಾಯವಾಗಿ. ಸನದಿಯವರ ಅಭಿಪ್ರಾಯ ಅದು, ಹೇಳ್ಕೊಡ್ತಾರೆ ನೀವು ಕಲ್ತ್ಕೊಳ್ಳಿ, ಹಾಳಾ ಹೋಗ್ತೀರಿ ನೀವು ಅಂತ. ಯಾರೋ ಹೇಳಿದ್ರು ಅಂತ ಅವ್ನು ಹೇಳಿದಂತ ಹೇಳೋನು ಹೆಣ್ಣಾದ್ರೆ ಕೇಳೋನು ಕಿವುಡನೆ ಅಂತ ಒಂದು ಗಾದೆ ಇದೆ. ಹೇಳೋನು ಹೆಡ್ಡನಾದರೆ ಕೇಳೋನು ಕಿವುಡನ, ಕೇಳಿಸ್ಕೋಬೇಕು ಇದ್ರ ಉದ್ದೇಶ ಏನು ಅಂತ ತಿಳ್ಕೊಳ್ಬೇಕು. ಅಲ್ಲ ಸ್ವಾಮಿ ಯಾಕೆ ಈಗ ಹೇಳ್ತೀರಾ, ಸರಿ ಇಲ್ಲ ಇದು ಅಂತ ಹೇಳ್ಬೇಕು ನೀವು. ಅಂದ್ರೆ ವಿಚಾರ ಶಕ್ತಿ ಕ್ಷಮತೆ ಅಂತ ಕರೀತಾರೆ. ವಿಚಾರ ಕ್ಷಮತೆ ಅಂದ್ರೆ ವಿಚಾರಿಸುವ ಶಕ್ತಿ ನಿಮ್ಗಿರ್ಬೇಕು, ಆಮೇಲೆ ನೀವು ಅದನ್ನ ಹೇಳ್ಬೇಕಷ್ಟೆ. ಹೇಳಿಕೊಡ್ಲಾಗತ್ತೆ ಅಂತಂದ್ರೆ
ಅಡ್ವರ್ಟೈಸ್ಮೆಂಟ್ ಇದು, ಬೋರ್ಡ್ ಹಾಕೊಂಡಿದ್ದಾರೆ, ಇಲ್ಲಿ ಹೇಳ್ಕೊಡ್ತೀವಿ, ಬಗಲ್ಕೊಡ್ತೀವಿ, ಏನ್ ಹೇಳ್ಕೊಡ್ತೀವಿ, ನೀವು ಕಳ್ಳತನ ಮಾಡೋದನ್ನ, ಕೆಟ್ಟದನ್ನ ಯಾರು ನಂಬೇಡಿ ಅನ್ನೋದನ್ನ, ನಂಬಿದವ್ರಿಗೆ ಮೋಸ ಮಾಡಿ ಅನ್ನೋದನ್ನ, ನಾಯಿ ಹಾಗೆ ಕಚ್ಚಿ ಅಥವಾ ಚೇಳಿನ ಹಾಗೆ ಚುಚ್ಚಿ ಅಥವಾ ಹಾವಿನಾಗೆ ಹೆಳೆ ಬಿಚ್ಚಿ ಅಂತ ಹೇಳ್ಕೊಡೋದು ಕಲ್ತ್ಕೊಂಡಿದ್ದಾರೆ. ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅಂತ ಅಷ್ಟೇ ಅವರ ಅಭಿಪ್ರಾಯ.